ನಾವೀಗ ನಿಂತಿರುವಂಥದ್ದು ಗೋಕಾಕ್ ನಗರದಲ್ಲಿ ನೆರೆ ಪೀಡಿತ ಸಂತ್ರಸ್ತರಿಗಾಗಿ ತಾತ್ಕಾಲಿಕ ಶೆಡ್ಗಳನ್ನು ನಿರ್ಮಾಣ ಮಾಡುವಂಥ ಸ್ಥಳದಲ್ಲಿ ನಾವು ನಿಂತ್ಕೊಂಡಿದ್ದೀವಿ ತಮಗೆಲ್ಲ ಗೊತ್ತಿರೋ ಹಾಗೆ ಗೋಕಾಕ್ ನಗರದಲ್ಲಿ ಬಹಳಷ್ಟು ಜನ ಒಂದು ಐದಾರು ಸಾವಿರಕ್ಕೂ ಹೆಚ್ಚಿನ ಜನ ಮನೆ ಮಠಗಳನ್ನು ಕಳ್ಕೊಂಡ್ರು ನಿರಾಸ್ರಿತರಾದರು ಅವ್ರು ಇರಲಿಕ್ಕೆ ಜಾಗನೇ ಇಲ್ಲ ಅಂಥವರಿಗಾಗಿ ಸರ್ಕಾರ ತಾತ್ಕಾಲಿಕವಾಗಿ ನಿರ್ಮಿಸಿರುವಂಥ ಶೆಡ್ನ ಸ್ಥಳದಲ್ಲಿ ನಾವು ನಿಂತಿದ್ದೀವಿ ಭಾರತ ದೇಶದಾದ್ಯಂತ ಇವತ್ತು ದೀಪಾವಳಿ ಹಬ್ಬ ಆಚರಣೆ ಮಾಡ್ತಾಯಿದ್ದಾರೆ ಬಹಳ ದೊಡ್ಡ ಹಬ್ಬ ಅದು ಭಾರತ ದೇಶಕ್ಕೆ ಬಹಳ ಹೆಮ್ಮೆಯಿಂದ ಬಹಳ ವಿಜೃಂಭಣೆಯಿಂದ ಆಚರಿಸುವಂಥ ಹಬ್ಬ ಆದರೆ ಈ ನಿರಾಶ್ರಿತರಿಗೆ ಹಬ್ಬ ಆಚರಣೆ ಮಾಡೋದಕ್ಕೆ ಯಾವುದೇ ರೀತಿಯ ಅನುಕೂಲತೆಗಳಿರಲಿಲ್ಲ ಬಹಳಷ್ಟು ತೊಂದರೆಯಲ್ಲಿದ್ದರು ಸರಿಯಾದ ಮನೆ ಇರಲಿಲ್ಲ ಆಚರಣೆ ಮಾಡೋದಕ್ಕೆ ಹಣ ಇರಲಿಲ್ಲ ಅಥವಾ ಬೇರೆ ಬೇರೆ ಥರದ ತೊಂದರೆಗಳಲ್ಲಿದ್ದರು ಇಂಥ ತೊಂದರೆಗಳನ್ನು ಮನಗಂಡಿರುವಂಥ ಕೆಲವಷ್ಟು ಮುಸ್ಲಿಂ ಯುವಕರು ಇವ್ರ ತೊಂದರೆಯನ್ನು ನೋಡ್ಲಾಕ ನೋಡಲಾರದೆ ದೀಪಾವಳಿ ಆಚರಣೆ ಮಾಡೋದಕ್ಕೆ ಏನೇನು ವ್ಯವಸ್ಥೆ ಬೇಕೋ ಅದೆಲ್ಲ ಮಾಡಿಕೊಟ್ಟಿದ್ದಾರೆ ತಾವೆಲ್ಲ ನೋಡ್ತಿರುವಾಗೆ ಏನೇನು ಬೇಕೋ ಹಬ್ಬದ ಊಟಕ್ಕೆ ವ್ಯವಸ್ಥೆ ಮಾಡಿಕೊಟ್ಟಿದ್ದಾರೆ ಮನೆಗಳಿಗೆ ಲೈಟಿಂಗ್ ವ್ಯವಸ್ಥೆ ಮಾಡಿಕೊಟ್ಟಿದ್ದಾರೆ ಅದಕ್ಕೆ ಏನೇನೆಲ್ಲ ಬೇಕಾಗಿದೆ ಅದರೆಲ್ಲ ವ್ಯವಸ್ಥೆ ಮಾಡಿಕೊಂಡಿದ್ದಾರೆ ಯಾರು ಈ ವ್ಯವಸ್ಥೆ ಮಾಡಿಕೊಟ್ಟಿದಾರೋ ಅಂಥದ್ರಲ್ಲಿ ಜುಬೇರ್ ಅವ್ರನ್ನ ಕೇಳೋಣ ಏನು ಈ ವ್ಯವಸ್ಥೆ ಇವರು ಯಾಕೆ ಇಂಥ ಐಡಿಯಾ ಅವ್ರ ತಲೆಯಲ್ಲಿ ಯಾಕೆ ಬಂತು ಏನಿದೆ ಏನೆಲ್ಲ ಮಾಡ್ತಾ ಇದ್ದಾರೆ ಅವ್ರನ್ನೇ ಕೇಳ್ತಾ ಇದ್ದೀನಿ ಅವರು ಏನು ಮಾಡ್ತಾ ಇದ್ದೀರಿ ಏನಿದೆಲ್ಲ ಏನಿಲ್ಲರಿ ಇಲ್ಲಿ ಹಬ್ಬದ ಇವತ್ತು ದೀಪಾವಳಿ ಹಬ್ಬಿದೆ ಮತ್ತು ಹುಡುಕಿದವರೆಲ್ಲ ಊರಾಗ ಚಲೋ ಮನೆ ಇದ್ದವ್ರು ಅವ್ರವ್ರು ಮನೆಯಾಗೆ ಮಾಡತ್ತಾರ ಇಲ್ಲಿ ಬಂದು ನೋಡೋರು ಯಾರೂ ಇಲ್ಲ ಮತ್ತು ನಾವು ಒಂದು ಇಲ್ಲಿ ಬಂದು ನೋಡಿದಾಗ ಅವ್ರವರು ಕೂತಿರು ಗಪ್ಪ ಅಂತ ಇವ್ರಿಗೆ ಸಲಹೆ ತೊಗೊಂಡ ಎಲ್ಲರೂ ಕೂಡ ಮುಸ್ಲಿಮ ಹಿಂದೂ ಬಾಂಧವ್ರು ಕೂಡ ಹಬ್ಬ ಮಾಡೋ ನನ್ನ ಇವತ್ತು ಮುಂಜಾನೆ ಮಾರ್ನಿಂಗ್ ಪ್ಲ್ಯಾನ್ ಮಾಡಿ ಎಲ್ಲ ಈ ಫಸ್ಟಿಗೆಲ್ಲ ಇದನ್ನು ಮಾಡಿದ್ದೆವು ಸೆಲೆಬ್ರೇಷನ್ ಇವತ್ತು ಬಹಳ ಜನ ಗೋಕಾಕ್ನಲ್ಲಿ ಹಿಂದೂ ಮುಸ್ಲಿಮ್ ಮಧ್ಯದಲ್ಲಿ ಬೆಂಕಿ ಸೋದರಿದ್ದಾರೆ ತಮಗೆಲ್ಲ ಗೊತ್ತಿದೆ ಇದು ರಾಜಕೀಯ ಪ್ರೇರಿತ ತಮಗೆಲ್ಲರೂ ಗೊತ್ತಿರೋ ಅದು ರಾಜಕೀಯ ಪ್ರೇರಿತ ಹಿಂದೂ ಮತ್ತು ಮುಸ್ಲಿಮರು ಬಾಯಿ ಬಾಯಿ ಇದ್ದಾರೆ ಇವತ್ತು ಮುಸ್ಲಿಮರಿಗೆ ಹಿಂದೂಗಳಿಗೆ ಹಬ್ಬಾಚರಣೆ ಮಾಡಲಿ ಆಗಲಿಲ್ಲ ಅಂಥೇಳಿ ಆ ನೋವನ್ನು ಮುಸ್ಲಿಂ ಯುವಕರು ಮಾಡ್ತಾಯಿದ್ದಾರೆ ಬಹುತೇಕ ಇದು ರಾಜ್ಯದ ಜನತೆ ನೋ ನೋಡಿದ್ರೆ ಇದು ಬಹಳಷ್ಟು ಎಲ್ಲರೂ ಅನುಸರಿಸಲಿಕ್ಕೆ ಬೇಕಾಗಿರುವಂಥ ಭಾವಕೀಯತೆ ಕೆಲಸ ಇದು ಅದರಲ್ಲಿ ನಾನು ಜಿಬೇರವ್ರನ್ನ ಕೇಳೋದಕ್ಕೆ ಇಷ್ಟಪಡ್ತೀನಿ ಅಂತ ಹೇಳಿದ್ರೆ ಇಂಥ ಪ್ರೇರಣೆ ನಿಮ್ಗೆ ಯಾಕೆ ಬಂತು ಯಾಕೆ ಬಂತಂದರೆ ಎಲ್ಲರೂ ಮತ್ತೆ ನಾವು ನಮ್ಮ ಮನೆಯಲ್ಲಿ ಚಲೋ ಇದ್ದೀವಿ ಎಲ್ಲ ಹಬ್ಬ ಮಾಡ್ ಆಚರಣೆ ಮಾಡ್ತಾಯಿದ್ದೆವು ಮತ್ತು ಇವ್ರಿಗೆ ಯಾರು ನೋಡೋರು ಬಂದು ಅವರು ಒಂದು ಭವನ ಇರ್ತೈತಿ ನಾವು ಮಾಡಬೇಕಾ ನಾವು ಆಚರಣೆ ಮಾಡಬೇಕತ್ತ ಅದನ್ನು ಬಂದು ಈಗ ಎರಡು ದಿವ್ಸಲೇ ಇಲ್ಲೇ ಅದನ್ನು ಎರಡು ಮೂರು ದಿವಸ ಆತೇ ಲೈಟು ಇದ್ದಿರ್ಕಿಲ್ಲ ಎಲ್ಲ ಸತೀಶ್ ಜಾರಕಿಹೊಳಿ ಫೌಂಡೇಶನ್ ಫೌಂಡೇಶನ್ದಿಂದ ಎಲ್ಲ ಲೈಟು ಮನೆಗೆ ಒಂದು ಲೈಟ್ ಹಚ್ಚಿಕೊಟ್ಟಿದ್ದೆವು ಇಲ್ಲಿ ಮೂರು ನಾಲ್ಕು ಬಲ್ ಇದ್ದು ಬರೀ ಅವರು ಹೆಣ್ಮಕ್ಳಿಗೆ ಹೋಗಕ್ಕೆ ತೊಂದರೆ ಎಲ್ಲ ಮಾಡೋಕ್ಕೆ ತೊಂದರೆ ಇವರು ಸಾವಗಾರ ಸತೀಶ್ ಜಾರಕಿಹೊಳಿ ಫೌಂಡೇಶನ್ ಫೌಂಡೇಶನ್ದಿಂದ ಎಲ್ಲ ಇದನ್ನು ಮಾಡಿ ಇವತ್ತು ಹಬ್ಬ ಮಾಡೋಣ ನಮ್ಮದು ತಲೆ ಆಗಿ ಬತ್ತೆ ಯಾವಾಗೂ ನಾವು ಇಂಥದ್ದು ಇದನ್ನು ಮಾಡೋಕ್ಕಿಲ್ಲ ಇದು ನಮಗೆ ಒಂದು ಸೌಭಾಗ್ಯ ದೇವರ ವತಿಯಿಂದ ನಮಗೆ ಇದನ್ನು ಸಿಕ್ಕೈತೆ ಅದು ಕೆಲಸ ಅದು ನಾವು ಮಾಡ್ತಾ ಮಾಡ್ತಾಯಿದ್ವಿ ಎಲ್ಲರೂ ಹಿಂದೂ ಮುಸ್ಲಿಮ್ ಎಲ್ಲರೂ ಕೂಡ ಮತ್ತು ಇನ್ನು ಮುಂದೆ ಮತ್ತೆ ಇಂಥದ್ದು ಏನಾರು ಬಂದರೆ ಎಲ್ಲ ನಾವು ನಿಲ್ತೀವಿ ಎಲ್ಲರೂ ಕೂಡೇ ಅದು ಎಲ್ಲರೂ ಕೂಡೇ ನಿಲ್ತೀವಿ ಗೋಖಾಗ್ದಾಗ ಅದು ಹುಡ್ಕಿದವ್ರದ ಹಿಂದೂ ಮುಸ್ಲಿಮ್ ಇದನ್ನು ಮಾಡೋರು ಅದು ನಾವು ತಲೆಗ ಹಾಕೋಳಂಗಿಲ್ಲ ಇವರು ಎಲ್ಲರೂ ನಮ್ಮ ಬಾಂಧವ್ರ ತಮ್ಮ ಇದ್ದಂಗೆ ಅದಾರು ಎಲ್ಲರೂ ಅಂತಮ್ರ ಎಲ್ಲರೂ ಕೂಡೇ ಇರ್ತೀವಿ ಎಲ್ಲರೂ ಈ ಮತ್ತೆ ಮುಂದೆ ಯಾವ್ದು ಹಬ್ಬ ಬರ್ತೈತೆ ಮತ್ತೆ ಎಲ್ಲರೂ ಕೂಡೇ ಆಚರಣೆ ಮಾಡ್ತೀವಿ ನಮ್ಮ ಬರಲಿ ಅವ್ರದ್ದು ಬರಲಿ ಎಲ್ಲರೂ ಈಗ ಕೂಡ ಇರ್ತೀವಿ ಜುಬೇರ್ ಅವ್ರು ಹೇಳೋ ಪ್ರಕಾರ ನಾವು ಹುಟ್ಟಿದ್ದು ಬೇರೆ ಜಾತಿಯಲ್ಲಿ ಆದ್ರೂ ಸಹಿತ ನಾವೆಲ್ಲರೂ ಅಂತಮ್ರು ಅವ್ರು ಮುಸ್ಲಿಂ ಧರ್ಮದಲ್ಲಿ ಹುಟ್ಟಿದ್ದಾರೆ ನಾವು ಹಿಂದೂ ಧರ್ಮದಲ್ಲಿ ಹುಟ್ಟಿದ್ದೀವಿ ನಾವೆಲ್ಲರೂ ಅಂತಮ್ರೆ ನನಗೆ ಅವರು ಬೇಕು ಅವ್ರು ನಾನು ಬೇಕು ಹಾಗಾಗಿ ಮುಂದಿನ ಎಲ್ಲ ದಿನಗಳಲ್ಲಿ ನಾವು ಕೂಡೇ ಇರ್ತೀವಿ ನಮ್ಮ ಮಧ್ಯದಲ್ಲಿ ಯಾರು ಬೆಂಕಿ ಚೋದಕ್ಕೆ ಬರಬೇಡಿ ಅನ್ನೋಂಥ ಒಂದು ಸಂದೇಶವನ್ನು ಜುಬೇರ್ ಅವರು ತಿಳಿಸ್ತಾ ಇದ್ದಾರೆ ಜುಬೇರ್ ಅವರು ಕೊನೆದಾಗ ನಾನು ಇನ್ನೊಂದು ಮಾತನ್ನು ಕೇಳೋದಕ್ಕೆ ಇಷ್ಟಪಡ್ತೀನಿ ಭಾರತ ದೇಶದ ಜನರಿಗೆ ನೀವು ಏನನ್ನು ಹೇಳೋದಕ್ಕೆ ಇಷ್ಟಪಡ್ತೀರಿ ಹೇಳಿದ್ರೆ ನಾನು ಮುಸ್ಲಿಮ್ ನಾನು ಹಿಂದೂ ನಾನು ಕ್ರೈಸ್ತ ಹೇಳಿ ಬೇರೆ ಬೇರೆ ರೀತಿಯಲ್ಲಿ ಹೊಡೆದಾ ಹೊಡೆದಾಡ್ಕೊಂಡು ಸಾಯುವಂಥ ಸ್ಥಿತಿಗಳಿದೆ ದೀಪಾವಳಿ ಅಂತ ಹಬ್ಬದಲ್ಲಿ ಮುಸ್ಲಿಂ ಬಾಂಧವರು ಬಂದು ಕೈ ಸೇರಿಸ್ತಾರೆ ಅಂತ ಹೇಳಿದ್ರೆ ಬಹಳಷ್ಟು ವಿಶೇಷವಾಗಿರಂಥದ್ದು ಒಂದು ಕ್ರಮ ಮತ್ತು ಬಹಳ ಶ್ಲಾಘನೀಯವಾಗಿರಂಥದು ಭಾರತ ಅಂದರೆ ಈಗ ಎಲ್ಲ ಜಾತಿವಾದ ಮಾಡೋರು ಅವ್ರ ಒಂದು ದಂಧೆಗಾತ ಅವ್ರ ದಂಧೆಗಾತ ಈಗ ಹಿಂದೂ ಹಿಂದೂ ಮಂದಿ ನಮ್ಮ ಮುಸ್ಲಿಂ ಮಂದಿ ಮಂದಿ ಬಗ್ಗೆ ಏನಾದ್ರೂ ಬೇದಂದರೆ ಅವ್ನು ದಂಧೆಗೆ ನಡೀತೈತಿ ಮತ್ತು ಮುಸ್ಲಿಮ್ ಮಂದಿ ಹಿಂದೂ ಭೀ ಅಂದರೆ ಅವ್ರ ದಂಧೆಗೆ ನಡಿತೈತಿ ಅವರು ಒಂದು ದಂಧೆಗೆ ಮಾಡ್ಕೊಂಡವರು ಹುಡುಕಿದ ಮಾಧ್ಯಮದವ್ರು ಎಲ್ಲರೂ ಕೂಡೇ ಇರ್ತಾರೆ ಕರೆ ಅವ್ರು ಒಂದಾಗಕ್ಕೆ ಕೊಡೋಂಗಿಲ್ಲ ಅದನ್ನೆಲ್ಲ ಬಿಡ್ರಿ ಸತ್ ನಂತರ ಒಂದ ದೇವ್ರ ಕಡೆ ಹೋಗೋದು ಮತ್ತು ಬೇರೆ ಕಡೆ ಎಲ್ಲೋ ಹೋಗಂಗಿಲ್ಲ ಎಲ್ಲರೂ ಒಂದೇ ಕಡೆ ಹೋಗ್ಬೇಕಾ ಹುಟ್ಟ್ರೆ ಬಸ್ಟ್ ಹುಟ್ಟಿದಾಗ ಯಾವ ಜಾತಿ ಇರೋಂಗಿಲ್ಲ ಎಲ್ಲ ಈಗ ಹಿಂದೂ ಜಾತಿದಾಗ ಹುಟ್ಟ್ರೆ ಅವರು ಹಿಂದೂ ಸಂಸ್ಕೃತಿ ಮತ್ತು ಮುಸ್ಲಿಂ ಜಾತ್ಯಾಗ ಹುಟ್ಟರೆ ನಾವು ಮುಸ್ಲಿಂ ಇದನ್ನು ಮಾಡ್ತೇವೆ ಯಾವ ಜಾತಿ ಭೇದ ಮಾಡೋಕ್ ಹೋಗ್ಬೇಡ್ರಿ ಎಲ್ಲರೂ ಕೂಡ ಎಲ್ಲಾರು ಕೂಡಿದ್ರೆ ದೇಶ ಒಂದಿರ್ತೈತಿ ಇಲ್ಲಿ ಎಲ್ಲ ಹೊಡೆದ ಬ್ಯಾರೆ ದೇಶದವ್ರು ಅದರ ಲಾಭ ತೊಗೊಂಡ್ ಬಿಡ್ತಾರೆ ಮತ್ತೇನು ಇಲ್ಲ ಇದ್ರಾಗ ಇದು ಬಹಳ ಶ್ಲಾಘನೀಯವಾಗಿರೋ ವಿಷಯ ಇದೀಗ ಸಂತ್ರಸ್ತರಲ್ಲಿ ಒಬ್ಬರು ದೀಪಾವಳಿ ಹಬ್ಬ ಆಚರಣೆ ಮಾಡೋಕೆ ಅಂತ ದುಃಖದಲ್ಲಿ ಇರೋರು ಇವತ್ತು ಎಲ್ಲರ ಜೊತೆಯಲ್ಲಿ ಈ ಮುಸ್ಲಿಂ ಬಾಂಧವ್ರ ಜೊತೆಯಲ್ಲಿ ಇದ್ಕೊಂಡು ಹಬ್ಬ ಆಚರಣೆ ಮಾಡ್ತಿರೋಂಥವ್ರು ಒಬ್ಬರು ಅಲ್ಲಿ ಒಬ್ಬರು ನಮ್ಮ ಇದ್ದಾರೆ ಸರ್ ತಮ್ಮ ಹೆಸರು ರಮೇಶ್ ಮಂದ್ಬಿಟ್ಟರೆ ಏನು ಹೇಳೋದಕ್ಕೆ ಇಷ್ಟಪಡ್ತೀರಿ ಮುಸ್ಲಿಮ್ ಯುವಕರು ಬಂದು ದೀಪಾವಳಿ ಹಬ್ಬ ಆಚರಣೆ ಮಾಡೋದಕ್ಕೆ ನಿಮ್ಗೆ ಸಹಾಯ ಮಾಡ್ತಿದ್ದಾರೆ ಈ ವಿಷಯವನ್ನು ಕಂಡಾಗ ನಿಮ್ಗೆ ಏನು ಅನಿಸ್ತದೆ ಸರ ನಮ್ಗೆ ನಿನ್ನೆಂತರ ನಾವು ವಿಚಾರ ಮಾಡ್ಕೋತ ಕೂತಿದ್ರಿ ಏನು ವಿಚಾರ ಅಂದ್ರೆ ನಮ್ಗೆ ಇಲ್ಲಿವರೆಗೂ ನಾವು ಇನ್ನೊರ್ ಕೆಲಸ ಇಲ್ಲ ಏನೂ ಇಲ್ಲ ಮನೆ ಹೊಳೆ ಬಂದವಾದ ಅಂತ ನಾವು ಒಟ್ಟ ಈಗ ವಿಚಾರ ಬೆಳಿಗ್ಗೆ ಏನು ಮಾಡ್ತದಂದ್ರಿ ಈಗ ಅರಿಬಿ ಹೆಂಗೆ ತರೋದು ಮತ್ತೆ ಸಂತಿ ಹೆಂಗೆ ಮಾಡೋದು ಖರ್ಚಿಗೆ ನಮಗೆ ತರಕ ರೊಕ್ಕ ಏನೂ ಇಲ್ಲ ನಮ್ಮ ಕಡೆ ಅದಕ್ಕೆ ವಿಚಾರ ಮಾಡ್ಕೋದು ಕುಂದ ಟೈಮ್ದಾಗ ಇವರ ಅಣ್ಣ ದಾರ ಜರು ಬಯ್ಯ ಫೋನ್ ಹಚ್ಚಿರ್ರಿ ಫೋನ್ ಹಚ್ಚಿದಾರ ಎಷ್ಟು ಏಳುವ್ರಿ ಬೆಳಿಗ್ಗೆ ಹಚ್ಚಿರೋರು ಬೆಳಿಗ್ಗೆ ಏಳುವರಿ ಫೋನ್ ಹಚ್ಚಾರ ಇಲ್ಲ ಇಲ್ಲ ಮತ್ತು ಏನು ಮಾಡಿದ್ರಪ್ಪ ದೀಪಾವಳಿ ಹೆಂಗೆ ಮಾಡಾರ ಅಂತ ಕೇಳ್ರಿ ದೀಪಾವಳಿ ಏನು ಮಾಡಿದ್ರಣ್ಣ ಮತ್ತು ಏನಿಲ್ಲ ನಮ್ಮ ನಮ್ಮ ಮನ್ಯಾಗ ಸ್ವಲ್ಪ ಅನ್ನ ಸಾರು ಮಾಡಿ ಉಂಡ್ಬಿಡಿದ್ರಿ ಯಾವುದೋ ದೀಪಾವಳಿ ಮತ್ತು ಅರಿವೀರಿ ತರಕ್ಕೆ ನಮ್ಮ ಕಡೆ ಏನು ರಾಕೆ ಎಲ್ಲ ಏನಿಲ್ಲ ಅಂತ ಅಂದ್ಬಿಟ್ಟು ಯಾರೇನಂದ್ರಿ ಇಲ್ಲ ಅದ್ನೇನು ತಲೆ ಕಟ್ಸೋಬಾಡ್ರಿ ನಾವು ಮುಂದುವರಿಸ್ದು ಎಲ್ಲ ಮತ್ತು ಈಗ ನಮ್ಮ ಮಾವನು ಬರೋತಾನೋ ಮತ್ತು ಸತೀಶ್ ಸೌಕರ್ನು ಬರತಾರೋ ಅದಕ್ಕೆ ನಾವು ಕೈ ನಿಮ್ಮ ಜುಡೆ ನೀವು ಏನು ವರ್ಷ ಹೆಂಗೆ ಮಾಡ್ತಾರಲ್ಲ ಅದಕ್ಕಿತ್ಲೂ ಗ್ರ್ಯಾಂಡ್ ಆಗ್ಬೇಕನ್ನೋ ಅಂತ ಇವರ ಬೆಳಿಗ್ಗೆ ಏಳುವರೆಗೆ ನಮ್ಮ ಫೋನ್ ಹಚ್ಚಿ ಹೇಳ್ರಿ ಆಯ್ತು ರೀ ಭಯ ನೀವು ಬಂದ್ರೆ ನಾವು ಮಾಡತ್ತವ್ರಿ ತಂದಾರನ ಬೆಳಿಗ್ಗೆ ನಾವೆಲ್ಲ ಹುಡುಗರು ಕುಡಿ ಕಿಶಂದ ಇಲ್ಲ ಸತೀಶ್ ಸೌಕರ್ ಬರ್ತಾರಂತ ನಾವೆಲ್ಲರೂ ಕೂಡಿ ಮಾಡುನು ದೀಪಾವಳಿ ಅಂತೇಳಿ ಕಿಶಂದ ಎಲ್ಲರೂ ಕೂಡಿ ಮಾತಾಡ್ಕೊಂಡು ಬಗೆ ರೀ ಏಟ ಹನ್ನೆರಡು ಗಂಟೆ ಕೊಡೋದ್ರೆ ನಾವು ಪೂಜೆ ರೆಡಿ ಮಾಡಿದ್ವಿ ಮೂರು ಗಂಟೆ ಕಂಡ್ರೆ ಇವರೆಲ್ಲ ಅಡಿಗೆದ ಊಟದ ಗಿಡದ ಎಲ್ಲ ಇವರ ಸಂತಿ ಮಾಡ್ಕೊಂಡು ಬಂದ್ರಿ ಯಾರೇ ಸತೀಶ್ ಸೌಕರಿದ್ರೆ ಸಂತಿ ಸೌಕರ್ರ್ ಸಂತಿ ಮಾಡ್ಕೊಂಡು ಬಂದು ರೀ ಎಲ್ಲ ನಮ್ಮ ಅಡಿಗೆದೆಲ್ಲ ಅವರ ಅನುಕೂಲ ಮಾಡಿಕೊಟ್ಟಾರೆ ಒನ್ನೆದ್ರೆ ಈ ಲೈಟ್ ಗೀಟ್ ನಮ್ಗೆ ಏನೋ ಇದ್ರುಕಿಲ್ಲ ರೀ ಇಲ್ಲಿ ಸೌಕರ್ಯ ಅವರೇ ಎಲ್ಲ ಅದನ್ನು ಲೈಟ್ ಗೀಟ್ ನಾವು ಕತ್ತಲಾಗಿದ್ದವು ರೀ ನನಕೋರಿಗೆ ಮತ್ತು ಇದು ಮನೆ ಬಾಗಲು ಮತ್ತು ಲೈಟು ಇದ್ರಕ್ಕಿಲ್ಲಲ್ಲ ಒಟ್ಟ ಒಂದು ಎರಡು ಮೂರು ಬಲ್ ಹಾಕಿದ್ರಿ ಎರಡು ಮೂರು ಬಲ್ಲನ ಹುಳ ಹುಪ್ಪಡಿ ಸ್ವಲ್ಪ ನಮಗೆ ಕಾಂತರಿಕಿಲ್ಲ ಈಗ ಮಾಡಿದ್ರೆ ಮನೆಗೆ ಒಂದು ಬಲ್ ಅವರು ಒನ್ನಾದರೆ ಬಾಗಲುಗಳು ನಮ್ಮ ಸೌ ಮಾಡಿ ಮಾಡಿಕೊಟ್ಟಿದ್ದಾರೆ ಇದು ರಮೇಶ್ ಮೇಲ್ಮಟ್ಟಿಯವ್ರ ಮಾತು ರಮೇಶ್ ಅವರು ನಾನು ನಿಮ್ಗೆ ಮೂಲ ಪ್ರಶ್ನೆ ನಂದು ಹೇಳಿದ್ರೆ ಈಗ ಹಿಂದೂಗಳ ಹಬ್ಬದಲ್ಲಿ ಮುಸ್ಲಿಮರು ಮುಂದೆ ನಿಂತು ತಾವು ಹಬ್ಬ ಮಾಡಿ ನಿಮ್ಮ ಜೊತೆ ನಾವು ಸಂತೋಷ ಪಡ್ತೀವಿ ಅಂತ ಹೇಳ್ತಿದ್ದಾರೆ ಅವ್ರನ್ನ ಏನಪ್ಪ ಈಗ ನಮ್ಮ ಜೊತೆ ನಾವು ಕೈಗೂಡಿಸಿದಾರೆ ಸರ್ ಅವರು ಹೌದು ರೀ ಈಗ ನಾಳೆ ನಾವು ಅವ್ರು ಬಂದಾಗ ಹಬ್ಬ ಬಂದಾಗ ನಾವು ಕೈ ರೀ ಈಗ ನಮಗೆ ಅವ್ರ ಕೈ ಗುಡಿಸೋ ನಾವು ಅವ್ರಿಗೆ ಕೈ ಗುಡಿಸೋ ಈಗ ಹೊಂದಾಣಿಕೆ ಹಾಕೋ ಅಂದ್ರೆ ಎಲ್ಲ ಒಂದು ನಡೆದು ನಡೆದ್ಬಿಡ್ತೀವಿ ನಾವು ಮುಸ್ಲಿಮ್ ಹಿಂದೂ ಅನ್ನೋ ಭೇದ ಭಾವನೆ ಇಲ್ಲ ಎಲ್ಲ ಹಿಂದೂ ಅಂತೇಳಿ ನಾವು ನಡೆದು ರೀ ಈ ಅನ್ನೋ ಪದ್ಧತಿ ಎಲ್ಲ ಇದ್ರವಾಗ ಹೌದ್ರಿ ಈ ಮುಸ್ಲಿಮವ್ರು ಬಂದು ನಮ್ಮ ಜೋಡಿ ಕೊಡೀರ ನಾವು ಹಿಂದೂಗಳು ಅವ್ರ ಜೋಡಿ ಅಂದ್ರೆ ಹಬ್ ಗ್ರ್ಯಾಂಡ್ ಹಾಕವ್ರಿ ಇಲ್ಲ ನಮ್ಮದ ಮುಸ್ಲಿಮ್ ನಾವು ಇದನ್ನ ಮಾಡ್ತೇವೆ ಅಥ್ ಅವ್ರು ಅನ್ನೋಂಗಲ್ಲ ರೀ ನಮ್ಮ ಹಿಂದೂಗಳು ದೀಪಾವಳಿ ಮಾಡ್ತೋ ನಾವು ಅನ್ನಂಗಲ್ಲ ಈ ದೀಪಾವಳಿ ಜೋಡಿ ಅವ್ರು ಕೈ ಗುಡಿಸ್ರಿ ರೀ ನಾಳೆ ಅವರು ರಂಜಾನ್ ಹಬ್ಬ ಅವ ಬಂದ್ರೆ ನಾವು ಕೈಗೂಡಿಸ್ತೀವಿ ರೀ ಹಿಂದೂಗಳ ನಾವು ಒಕ್ಕಟ್ಟಾಗಿರ್ತೀವಿ ರೀ ಇದು ರಮೇಶ್ ಅವ್ರ ಮಾತು ನಾನು ಹಿಂದೂ ನಾನು ಮುಸ್ಲಿಮ್ ಅನ್ನೋಕ್ಕಿಂತಲೂ ಮುಸ್ಲಿಂ ಅವರು ನಮಗೆ ಕೈ ಜೋಡಿಸಿದ್ದಾರೆ ನಾವು ಹಿಂದೂಗಳಾಗಿದ್ದುಕೊಂಡು ಅವ್ರಿಗೆ ಕೈ ಜೋಡಿಸ್ತೀವಿ ಇದರಲ್ಲಿ ಭೇದ ಭಾವ ಏನೂ ಇಲ್ಲ ಇದನ್ನು ಭೇದ ಯಾರೂ ಪಡಿಸೋದಕ್ಕೆ ಬರೋದಕ್ಕೆ ಹೋಗಬೇಡಿ ಅಂಥೇಳಿ ರಮೇಶ್ ಅವ್ರು ಮಾತಾಡ್ತಾ ಇದ್ದಾರೆ ನಿರಾಶ್ರಿತರ ಜೊತೆಯಲ್ಲಿ ಹೆಣ್ಮಕ್ಳು ಕೂಡ ಇದ್ದಾರೆ ಅವರು ಕೂಡ ಬಹಳಷ್ಟು ಸಂತೋಷವಾಗಿದ್ದಾರೆ ಯಾಕೆಂತ ಹೇಳಿದ್ರೆ ನಾವು ಈ ವರ್ಷ ದೀಪಾವಳಿ ಹಬ್ಬ ಆಚರಣೆ ಮಾಡೋಕ್ಕಾಗಲ್ಲ ಅನ್ನೋ ಕೋರಿಗಿತ್ತು ಆದರೆ ಗೋಕಾಕ್ನಲ್ಲಿರುವಂಥ ಸತೀಶ್ ಜಾರಕಿಹೊಳಿ ಫೌಂಡೇಶನ್ಸ್ ಮತ್ತು ಮುಸ್ಲಿಂ ಯುವಕರು ಕೈ ಜೋಡಿಸಿ ಹಬ್ಬ ಆಚರಣೆ ಮಾಡೋದಕ್ಕೆ ಬಹಳ ದೊಡ್ಡ ನೆರವನ್ನು ನೀಡಿದ್ದಾರೆ ಅದ್ರ ಆ ಹೆಣ್ಮಕ್ಳು ಕೂಡ ಸಂತೋಷ ಪಡ್ತಾ ಇದ್ದಾರೆ ಏನ್ ಅನ್ಸುತ್ತೆ ನಮಗೆ ಈ ದೀಪಾವಳಿ ಹಬ್ಬದಲ್ಲಿ ಇದು ಎಲ್ಲಾ ಪಬ್ಲಿಕ್ ಜನರ ಅದಾವ್ರಿ ಅರ್ವತ್ ಸಡಿನ ಅವ್ರು ಎಲ್ಲಾರು ಹೆಣ್ಮಕ್ಳ ಗಂಡ್ ಮಕ್ಳ ಎಲ್ಲಾರು ಕೂಡ ಮಾಡಾಕತೀವ್ರಿ ನಾವ ಬಾ ಚಲೋ ಅನ್ಸತ್ತೈತ್ರಿ ನಮಗ್ರಿ ಆದ್ರೂ ನಮಗ ಲೈಟ್ ದ್ಯವಸ್ಥೆ ಇದ್ರಕ್ಕಿಲ್ರಿ ಲೈಟ್ ವ್ಯವಸ್ಥೆ ಮಾಡ್ಕೊಟ್ರಿ ಸತೀಶ್ ಅವರು ಮತ್ರಿ ಈಗ ದೀಪಾವಳಿ ನಮ್ಗ ಬಾ ಪ್ರಾಬ್ಲಮ್ ಆಗಿತ್ರಿ ಬಾ ಚಲೋ ಮಾಡಿ ಎಲ್ಲಾರು ಕೂಡ ನಮ್ ಬಾ ಸಂತೋಷ ಆಗಿತ್ರಿ ಸರಿ ಆದ್ರೂ ನಮಗ ಎಲ್ಲ ನೀರಿಂದ ಬಾಕ್ಲಿಂದ ಎಲ್ಲ ಬಾಕ್ಲ ಇದ್ರ ಕಿಲ್ರಿ ಎಲ್ಲ ಚಲೋ ಮಾಡಿ ಕೊಟ್ಟಿದ್ದಾರೆ ನೀವು ದೀಪಾವಳಿ ಹಬ್ಬ ಆಚರಣೆ ಮಾಡ್ತೀವಿ ಅಂದ್ಕೊಂಡಿದ್ರ ಇಲ್ರಿ ಸರಿ ಇಲ್ರಿ ನಮ್ಗೆ ಬಾ ಪರಿಸ್ಥಿತಿ ಬಾಳ ಕೆಟ್ಟಿತ್ತು ನಮ್ಗ ಬಾ ಕೆಟ್ಟಿದ್ರ ಪರಿಸ್ಥಿತಿ ನಾನ ನಮ್ಗೆ ಏನ ಮಾಡುದ ನಾನು ಬೆಳಿಗ್ಗೆ ಎಲ್ಲಾರು ಅನ್ನಾರ ಕೂಡಿಸ್ ಎಲ್ಲಾರು ಬಂದ್ ಬಂದ್ ಮನಿಗೆ ಬಂದ್ ಬಂದ ಹೇಳಿದ್ರಿ ನೀವು ಮಾಡುನು ಈ ದೀಪಾವಳಿ ಹಬ್ಬ ಆಚರಣೆ ಈ ರೀತಿ ಆಗಾದ್ರೂ ಮಾಡಕ್ ಸಾಧ್ಯವಾಯ್ತು ಅನ್ನೋದಕ್ಕೆ ಸಂತೋಷ ಇದೆ ಮುಸ್ಲಿಂ ಸ್ವಲ್ಪ ಜನ ತೊಂದ್ರೆ ಈ ತರಹ ಇವತ್ತು ದೀಪಾವಳಿ ಹಬ್ಬ ಆಚರಣೆ ಆಗ್ತಾ ಇದೆ ಇವರು ನಿರಾಶ್ರಿತ ನಿರಾಶ್ರಿತರ ತಾತ್ಕಾಲಿಕ ಟೆಂಟ್ ಗಳಲ್ಲಿ ವಾಸನೆ ವಾಸ ಮಾಡ್ತಾ ಇದಾರೆ ಇವರಿಗೆ ಸರ್ಕಾರ ಅತಿ ಶೀಘ್ರದಲ್ಲಿ ಪರ್ಮನೆಂಟ್ ಆಗಿರುವಂಥ ಒಂದು ಮನೆಯನ್ನು ವಾ ವ್ಯವಸ್ಥೆ ಮಾಡಿ ಕೊಡಲೇಬೇಕಾಗಿರುವಂಥ ಸಂದರ್ಭ ಆಗಿರೋದ್ರಿಂದ ಸರ್ಕಾರ ಇತ್ತ ಕಡೆ ಸ್ವಲ್ಪ ಗಮನ ಪರ್ಮನೆಂಟ್ ಪರ್ಮನೆಂಟಾಗಿರುವಂಥ ಮನೆಗಳನ್ನು ಈ ಮ ಜನಗಳಿಗೆ ನಿರ್ಮಿಸಿಕೊಡಲಿ ಮುಂದಿನ ವರ್ಷದ ದೀಪಾವಳಿಯನ್ನು ಅವರ ಸ್ವಂತ ಮನೆಗಳಲ್ಲಿ ಆಚರಣೆ ಆಗಲಿ ಅಂತ ಹೇಳ್ತಾ